ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ, ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದಂತೆ ಇತ್ತ ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ವೃತ್ತದಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಪರಸ್ಪರ ಸಿಹಿ ತಿನಿಸಿ, ಪಟಾಕಿ ಸಿಡಿಸಿ, ಜಯಘೋಷ ಕೂಗಿ ಸಂಭ್ರಮಾಚರಣೆ ಮಾಡಿದರು. ಈ ದಿನ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು. ಯಾಕಂದರೆ ಡಾಕ್ಟರ್ ಕೆ ಸುಧಾಕರ್ ಅವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಾಗಿ ಮತ್ತು ಎರಡೇ ಬಾರಿ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನು, ಅವರ ಅಭಿವೃದ್ಧಿಯನ್ನು ಮೆಚ್ಚಿ ಎರಡನೇ ಬಾರಿ ಸಮೇತನು ವರಿಷ್ಠರು ಅವ್ರಿಗೊಂದು ಅವಕಾಶ, ಸಂಪುಟದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಪಕ್ಷ ಬಲವರ್ಧನೆ ಮಾಡುವ ಮುಖಾಂತರ, ಅಭಿವೃದ್ಧಿ ಕಾರ್ಯಗಳನ್ನು ನೆರವೇರಿಸ್ಕೊಂಡು ಹೋಗ್ತಕ್ಕಂಥ ಮುಖಾಂತರ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ತಾರೆ ಅನ್ನೋದೊಂದು ಆಸೆ ಇದೆ. ಆ ಎಲ್ಲ ಕಾರ್ಯಗಳನ್ನು ಅವರೆಲ್ಲ ನಿರ್ವಿಘ್ನವಾಗಿ ನಿರ್ವಹಿಸ್ತಾರೆ ಅಂತ ಒಂದು ನಾವು ಈ ಸಂದರ್ಭದಲ್ಲಿ ನಾವು ಭಾವಿಸ್ತಿದ್ದೇವೆ. ಅದೇ ರೀತಿ ಅವರಿಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅಂತ ನಾವು ಭಾವನೆ ಮಾಡ್ಕೊಂಡಿದ್ದೀವಿ. ಕಳೆದ ಬಾರಿ ಸಿಕ್ಕಿರ್ತಕ್ಕಂಥ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ, ಅದೇ ಸಿಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಅಥವಾ ಅದು ಬಿಟ್ಟು ಬೇರೆ ಯಾವುದು ಕೊಟ್ಟರು ಅವರು ನಿರ್ಭಯವಾಗಿ ಸಕ್ರಿಯವಾಗಿ ಅವರ ಕಾರ್ಯವನ್ನು ನೆರವೇರಿಸ್ಕೊಂಡು ಹೋಗ್ತಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅವರು ಅಭಿವೃದ್ಧಿಯೇ ಅವರ ಮೂಲ ಮಂತ್ರ, ಅಭಿವೃದ್ಧಿಯೇ ಅವರ ಧ್ಯೇಯ. ಪಕ್ಷ ಇದರಲ್ಲಿ ಎರಡು ರೀತಿ ವಿಚಾರ ಆಗುತ್ತೆ. ಒಂದು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಒಂದು ವಿಚಾರ, ಆದರೆ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಭಾಗ ಪಕ್ಷ ಬಲಪಡಿಸ್ತಕ್ಕಂಥದ್ದು. ಇಡೀ ನಮ್ಮ ರಾಜ್ಯದಲ್ಲಿ ಹಿಂದುಳಿದಿರ್ತಕ್ಕಂಥ, ತೀರಾ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಂತ ಹೇಳಿದ್ರೆ ನಮ್ಮದೊಂದು. ಯಾವುದೇ ರೀತಿ ಬಿ ಜೆ ಪಿ ಇದುವರೆಗೂ ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು, ನಗರಸಭೆ ಸದಸ್ಯರಾಗ್ಬೋದು, ಯಾರೂ ಇರಲಿ, ಈಗೀಗ ಕಳೆದ ಉಪಚುನಾವಣೆ 2019 ಏನು ನಡೆದಿರ್ತಕ್ಕಂಥ ಉಪಚುನಾವಣೆಯಲ್ಲಿ ಸುಧಾಕರ್ ಅವರು ಆಯ್ಕೆಯಾಗಿ ಬಂದರು. ತದನಂತರ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಆಗ್ಬೋದು ಅಥವಾ ನಗರಸಭೆ ಆಗ್ಬೋದು ಅಥವಾ ಪುರಸಭೆಯಲ್ಲಿ ಆಗ್ಬೋದು ಆಯ್ಕೆಯಾಗಿ ಬರ್ತಾಯಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ತಾಲೂಕು ಪಂಚಾಯತಿ ಚುನಾವಣೆ ಆಗ್ಬೋದು, ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಆಗ್ಬೋದು, ಹೆಚ್ಚಿನ ಪ್ರತಿನಿಧಿಗಳನ್ನ ನಾವು ಗೆಲ್ಲಿಸ್ಕೊಂಡು ಇಡೀ ನಮ್ಮ ಜಿಲ್ಲೆಯನ್ನು ಬಲಪಡಿಸ್ಕೊತೀವಿ. ಅವರು ಒಬ್ಬರೇ ಇವತ್ತಿನ ದಿವಸ ಒಬ್ಬರು ಹೋರಾಟ ನಡೆಸಿದ್ದಾರೆ, ಅವ್ರ ಜೊತೆಗೆ ಇನ್ನೂ ಸಹಪಾಠಿಗಳು ಬೇಕು. ನಮ್ಮ ಜಿಲ್ಲೆ ಆಗಿರ್ತಕ್ಕಂಥ ನಮ್ಮ ಜಿಲ್ಲೆಯವರ ಜಿಲ್ಲೆಯಲ್ಲಿ ಗೆಲ್ತಕ್ಕಂಥ ಸಹಪಾಠಿಗಳು ಅವ್ರ ಜೊತೆಯಲ್ಲಿದ್ದರೆ ತುಂಬ ಒಳ್ಳೆಯದು ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಈ ವೇಳೆ ಬಿಜೆಪಿ ಒಬಿಸಿ ಜಿಲ್ಲಾಧ್ಯಕ್ಷರಾದ ಹಪ್ಪಾಲು ಮಂಜುನಾಥ್, ಎಸ್ಪಿ ಶ್ರೀನಿವಾಸ್, ಒಬಿಸಿ ನಗರಾಧ್ಯಕ್ಷ ಮೊಬೈಲ್ ಬಾಬು, ಲಕ್ಷ್ಮೀಪತಿ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಅಭಿಷೇಕ್, ಉಪಾಧ್ಯಕ್ಷ ಸದಾಶಿವ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಾಕ್ಟರ್ ಸುಧಾಕರ್ ಅವರು ಎರಡನೇ ಬಾರಿ ಸಚಿವರಾಗ್ತಾ ಇರೋದಕ್ಕೆ ಸಿಹಿ ಹಂಚ್ತಾ ಇದ್ದೀವಿ.